ನನಗೆ ಹೇಳಿದರು, ಭಾಳ ಪ್ರೆಷರ್ ಇರ್ತದೆ ಪತ್ರಕರ್ತರಿಗೆ, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೋಬೇಕು ಅಂತ ಕೇಳಿದರು. ನಾನು ಹೇಳ್ತೇನೆ ಕೇಳ್ರಿ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದಿಲ್ಲ, ಇಟ್ ಇಸ್ ಓನ್ಲಿ ಮ್ಯಾನೇಜಿಂಗ್ ಯುವರ್ ಸೆಲ್ಫ್. ಟೈಮ್ ಮ್ಯಾನೇಜಸ್ ಇಟ್ ಸೆಲ್ಫ್, ನೀವೇನು ತಲೆ ಮಾಡಬೇಕಾಗಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಪ್ರಶ್ನೆಯೇ ಇಲ್ಲ, ನಮ್ಮನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು. ಒಂದು ಸಣ್ಣ ಘಟನೆ ಹೇಳ್ಬಿಡ್ಬೇಕು, ನಾನು ಇದನ್ನು ಎಲ್ಲಿ ಹೇಳಿಲ್ಲ ಅನ್ನಿಸ್ತದೆ, ಹೇಳಬೇಕು. ಅದನ್ನು ನಾನು ಸಣ್ಣ ವಯಸ್ಸಿಗೆ ಪ್ರಿನ್ಸಿಪಾಲ್ ಆಗಿಬಿಟ್ಟೆ ಕಾಲೇಜಿಗೆ, ದೈವೋ ದುರ್ದೈವೋ ಗೊತ್ತಿಲ್ಲ, 28 ವರ್ಷಕ್ಕೆ ಕಾಲೇಜ್ ಪ್ರಿನ್ಸಿಪಾಲ್ ಆಗಿಬಿಟ್ಟೆ ಬೆಂಗಳೂರಾಗ. ಅವು ದಿ ಯಂಗೆಸ್ಟ್ ಪ್ರಿನ್ಸಿಪಲ್ ಇನ್ ದ ಕಂಟ್ರಿ ಅವಾಗ. ಮತ್ತು ಹೊಸದಾಗಿ ಬಂದಾಗ ಹುಚ್ಚು ಭಾಳ ಇರ್ತದಲ್ಲ, ಹೊಸದಾಗಿ ಆಗಸ ಎತ್ತೆತ್ತಿ ಹೋಗದ ಅಂತ ಅನ್ನಂಗಿಲ್ಲ. ಹಂಗೆ ನಾನೇನೋ ಶಿಕ್ಷಣ ಬದಲಾಯಿಸ್ಬಿಡ್ತೀನಿ ಒಂದು ವರ್ಷದಾಗ ಅಂತೇನು ಓಡಾಡ್ತಿದ್ದೆ ಕಾಣಿಸ್ತದೆ, ಬಹಳ ಕೆಲಸ ಮಾಡ್ತಿದ್ದೆ ಅನ್ನಿಸ್ತದೆ. ಒಂದು ವರ್ಷ ಏನು ಗೊತ್ತಾಗಲಿಲ್ಲ, ಮರು ವರ್ಷದ ಮಜಾ ಆಯ್ತು. ಒಂದು ದಿವಸ ಮುಂಜಾನೆ ಎದ್ದಾಗ ನನ್ನ ಎರಡು ಕೈ ನಾನು ಕಂಟ್ರೋಲ್ನಾಗಿಲ್ಲ, ಹಿಂಗೆ ಜೋತಾಡ್ತಿದ್ದು. ನನ್ನ ಹೆಂಡತಿ ಮಕ್ಳಿಗೆ ಒಂದು ತಮಾಷೆ ಆದಂಗೆ ಆಯ್ತು, ಜೋಮ್ ಹಿಡಿತದಲ್ಲ ಕೈ, ಜೂಮ್ ಹಿಡಿಯಂಗಿಲ್ಲ, ಹಂಗೆ ಹಿಡಿದಂಥ ಚಿವುಟಿ ಚಿವುಟಿ ನೋಡಿದ್ರೆ ಒಳ್ಳೆ ಚಾನ್ಸ್ ಸಿಗ್ತಲ್ಲ ಚಿವುಟ್ಲಿಕ್ಕೆ. ಈಗ ಆತಿಲ್ಲ ಆತಿಲ್ಲ ಅಂದರು. ಒಂದು 5-6 ಮಿನಿಟ್ ತಮಾಷೆ ಆಗಿತ್ತು, 5-6 ಮಿನಿಟ್ ಆದ್ಮೇಲೂ ಸೆನ್ಸೇಷನ್ ಬರಲೇ ಇಲ್ಲ, ಕೈಗೆ ಸೆನ್ಸೇ ಇಲ್ಲ, ಹಿಂಗೆ ಜೊತಾಡೋದು, ಕಂಟ್ರೋಲೇ ಇಲ್ಲ. ಗಾಬರಿ ಆಯ್ತು. ಗಾಬರಿ ಆಗಿ ನನಗೆ ಗೊತ್ತಿದ್ದ ಡಾಕ್ಟರು, ವೆರಿ ಫೇಮಸ್ ಡಾಕ್ಟರ್, ಇಂಡಿಯನ್ ಕಾರ್ಡಿಯಾಲಜಿಸ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು, ಅವ್ರಿಗೆ ಫೋನ್ ಮಾಡಿದ್ರು ನಮ್ಮ ತಂದೆ, ಅವ್ರು ನಾನು ಬರ್ತೀನಿ ಇರು ಅಂತ ಬಂದೇ ಬಿಟ್ರು. ಅವ್ರು ಒಂದು 20 ಮಿನಿಟ್ ಅದು ಬರಬೇಕಾದ್ರೆ ಅವ್ರು ಬಂದ್ಮೇಲೆ ಸಹಿತ ನನ್ನ ಕೈ ಕಂಟ್ರೋಲ್ ಇಲ್ಲೇ ಇಲ್ಲ, ಸೆನ್ಸೇ ಇಲ್ಲ, ಮುಟ್ಟಿದ್ರೆ ಗೊತ್ತೇ ಆಗೋದಿಲ್ಲ, ಆ ಥರ ಜೊತಾಡ್ತಿತ್ತು. ಗಾಬರಿ ಆಗದೆ ಇರ್ತದೇನ್ರಿ, 29 ವರ್ಷಕ್ಕೆ ಎರಡು ಕೈ ಇಲ್ಲಂದ್ರೆ ಹೆಂಗೆ. ಕರ್ಕೊಂಡೋದ್ರೆ ನಮ್ಮ ಅವ್ರನ್ನ, ಬರ್ರಿ ಕರ್ಕೊಂಡು ಹೋಗ್ತೀನಿ ಮನಂತ ಕರ್ಕೊಂಡೋದ್ರೆ ಪರಮೇಶ್ವರ್ ಅಂತ, ವೆರಿ ಗ್ರೇಟ್ ಡಾಕ್ಟರ್. ನಾನು ಕರ್ಕೊಂಡು ಚಾಮರಾಜಪೇಟೆಯೊಳಗೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅವ್ರು ಯಾರು ಏನೂ ಗೊತ್ತಿಲ್ಲ ನನಗೆ. ಒಳಗೆ ಹೋಗಿ ಎಲೆಕ್ಟ್ರೋಎನ್ಸೆಫಾಲೋಗ್ರಾಮ್ ಅಂತ ಮಾಡ್ತಾರೆ, ತಲೆಗೆಲ್ಲ ಪಿನ್ ಹಾಕ್ಬಿಟ್ಟು ಸೆನ್ಸರ್ಸ್ ಹಾಕಿ ರಿಪೋರ್ಟ್ ತೊಗೋತಾರೆ. ಒಂದು 200 ಪೇಜ್ ಪುಸ್ತಕ ಬಂದಂಗೆ ಬರ್ತದೆ ಎಲೆಕ್ಟ್ರೋಎನ್ಸೆಫಾಲೋಗ್ರಾಮ್ ಅಂತ, ಅದೆಲ್ಲ ತೊಗೊಂಡ್ರು, ರಿಪೋರ್ಟ್ ಎಲ್ಲ ಮಾಡಿಸಿದ್ರು. ಡಾಕ್ಟರಲ್ಲಿ KS ಮಣಿ ಅಂತ ನಿಮ್ಯಾನ್ಸ್ ಡೈರೆಕ್ಟರ್ ಆಗಿದ್ದರು ಅವರು. ಇವತ್ತಿಗೆ ನಮ್ಮ ದೇಶದಾಗ ಮತ್ತು ಪ್ರಪಂಚದಾದ್ಯಂತ ಎಪಿಲೆಪ್ಸಿ ಬರ್ತದಲ್ಲ, ಫಿಟ್ಸ್ ರೋಗ ಅಂತೀವಲ್ಲ ನಾವು, ಅದನ್ನು ಔಷಧ ಕೊಟ್ಟು ಜಗತ್ತಿನಾದ್ಯಂತ ಪ್ರಸಿದ್ಧರಾದವರು KS ಮಣಿ, ಒನ್ ಆಫ್ ದಿ ಗ್ರೇಟೆಸ್ಟ್ ನ್ಯೂರಾಲಜಿಸ್ಟ್ ಆಫ್ ದಿ ವರ್ಲ್ಡ್ ಅವರು. ಅವರು ರಿಟೈರ್ ಆಗಿ ಅಲ್ಲಿ ಆಸ್ಪತ್ರೆ ಶುರು ಮಾಡ್ಯಾರ. ಅವ್ರು ನೋಡಿದ್ದಿಲ್ಲ, ನಾನು ಬರೀ KS ಮಣಿ ಅಂತ ಕೇಳಿದ್ದೆ ಅಷ್ಟೇ, ಯಾರು ನೋಡಿದ್ದಿಲ್ಲ. ಎಲ್ಲ ರಿಪೋರ್ಟ್ ಆದಮೇಲೆ ನಾನು ಕರ್ಕೊಂಡು ಡೈರೆಕ್ಟ್ಲಿ ಒಳಗೆ ಹೋದರು. KS ಮಣಿ ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ. ಈ ಪರಮೇಶ್ವರ್ ಮೂಲಕ ಹೋದ್ರಿಂದ ನನಗೆ ಡೈರೆಕ್ಟ್ ಎಂಟ್ರಿ ಸಿಕ್ತು. ದೇವಸ್ಥಾನದ ಮಾಡ್ತೀವಲ್ಲ ಶಾರ್ಟ್ಕಟ್ ದೇವರ ದರ್ಶನಕ್ಕೆ, ಹಂಗೆ ಹಂಗೆ ಮಾಡಿ ಕರ್ಕೊಂಡು ಹೋದ್ರು. ನಾನು ಒಳಗೆ ಹೋದ ಕೂಡಲೇ ನನಗೆ ಎಂಥ ನಿರಾಸೆ ಆಯಿತು ಅಂದರೆ, ಯಾಕೆ ನಿರಾಸೆ ಆಯಿತು ಅಂತ ಹೇಳ್ತೀನಿ. ಡಾಕ್ಟರ್ ಅಂದ್ರೆ ಒಂದು ಚಿಂತೆ ಕಲ್ಲು ಮುಂದೆ ಚಿತ್ರ ಬರ್ತದ್ರಪ್ಪ ಯಾವುದೋ ಒಂದು, ಸೊ ಸ್ಮಾರ್ಟ್ ಇರ್ತಾರೆ, ಎಪ್ರಾನ್ ಹಾಕ್ಕೊಂಡಿರ್ತಾರೆ, ಕೊಳ್ಳಗೆ ಒಂದು ಸ್ಟೆಥಿಸ್ಕೋಪ್ ಇರ್ತದೆ, ಮುಖ ನೋಡಿದ್ರೆ ಸಂತೋಷ ಇರ್ತದೆ, ನೀಟಾಗಿ ಕಾಣಿಸ್ತಾರೆ, ಹಿಂಗಿಲ್ಲೇ ಇಲ್ಲಿ ಇವರು. ಒಂದು ಟಿಪಾಯ್ ಇದೆ, ಆ ಕಡೆ ಒಂದು ಪ್ಲಾಸ್ಟಿಕ್ ಕುರ್ಚಿ, ಈ ಕಡೆ ಒಂದು ಪ್ಲಾಸ್ಟಿಕ್ ಕುರ್ಚಿ. ಆ ಕಡೆ ಮನುಷ್ಯ ಹೆಂಗೆ ಕೂತಿದ್ರು ಅವರು, ಕಪ್ಪು ಮನುಷ್ಯ, ತೆಳ್ಳಗ, ಹಾಫ್ ಬುಷ್ ಶರ್ಟ್ ಹಾಕ್ಕೊಂಡಾರೆ, ಈ ಚಪ್ಪಲಿ ಹಾಕ್ಕೊಂಬರ್ತಾರೆ. ನಮ್ಮ ಕಡೆ ಗೌಡ್ರು ಕೂತಿರ್ತಾರಲ್ಲ ಕಟ್ಟೆ ಮೇಲೆ, ಹಂಗೆ ಒಂದು ಚಪ್ಪಲಿ ತೆಳಗ್ಬಿಟ್ಟು ಕಾಲು ಮೇಲೆ ಇಟ್ಕೊಂಡು ಕೂತಾರೆ ಪ್ಲಾಸ್ಟಿಕ್ ಚೇರ್ ಮೇಲೆ. ಇವ್ರು ಯಾರು? ಅವರೇ ಮಣಿ ಅಂದರು ಇವರು. ಹಲೋ, ಇವನ್ನ ಇದಂತ ಡಾಕ್ಟರ್ ಇವರು. ಫಸ್ಟ್ ನಿಮ್ಗೆ ಯಾವ ಫಸ್ಟ್ ಲವ್ ಅಂತ, ಸೈಟ್ ಆ್ಯಟ್ ಫಸ್ಟ್ ಲವ್ ಅಂತೀವಲ್ಲ ನಾವು, ಲವ್ ಆ್ಯಟ್ ಫಸ್ಟ್ ರೈಟ್ ಅಂತ. ಇದು ನೋಡಿದ್ಕೊಳ್ಳಿ ಯಾಕೋ ಬರೋಬ್ಬರು ಅನ್ನಿಸ್ಲಿಲ್ಲ ನನಗೆ. ಇದ್ಯಾಕೋ ಅಲ್ಲಿ ಕೂಡಿಸಿದ್ರು. ಪರಮೇಶ್ವರ್ ನನ್ನ ಬಗ್ಗೆ ಭಾಳ ಪ್ರೀತಿ, ಅದನ್ನು ಹೊಗಳಿಕ್ಕೆ ಶುರು ಮಾಡಿದರು. ಇವರು ಡಾಕ್ಟರ್ ಕರ್ಜಿಗೆ ಅಂತ ಅಲ್ಲಿ ಎಲ್ಲ ಪಾಠ ಮಾಡಿ ಬಂದಾರೆ, ಬೇರೆ ದೇಶದ ಎಲ್ಲ ಹೇಳ್ಕೊಂಡು ಹೋದರು. KS ಮಣಿ, ಏಯ್ ನೀ ಹೋಗ್ರಿ ಹೊರಗೆ ಅಂದ್ಬಿಟ್ರು. ನನಗೆಂತ ಇನ್ಸಲ್ಟ್ ಆತ್ರಿ, ನಾನು ಕರ್ಕೊಂಡು ಹೋದ ಮನುಷ್ಯ ಪಾಪ, ಅವಂಗೆ ಹೋಗಿ ಹೊರಗೆ ಹೋಗ್ರಿ ಅಂತ ಅಂದ್ಬಿಟ್ರು. ನಾನು ಕೂತಿದ್ದೆ, ನನ್ನ ಕಡೆ ನೋಡಲೂ ಇಲ್ಲ ಮನುಷ್ಯ. ಆ ಫೈಲ್ ನೋಡ್ತಿದ್ರು, ಆ ಕೇಸ್ ಸ್ಟಡಿ ಇತ್ತು ಅಲ್ಲಿ ಕೊಟ್ಟಿದ್ದೆಲ್ಲ ರಿಪೋರ್ಟ್ ನೋಡ್ತಿದ್ರು. ಒಂದು 2 ಮಿನಿಟ್ ನೋಡಿದರು, ಇಷ್ಟು ಕೆಟ್ಟ ಕೇಳಿದ್ರು ನನ್ನ. ಏನು ಹೆಸರು ಅಂದರು. ನಾವು ಯಾರಿಗೂ ಹಂಗೆ ಕೆಟ್ಟ ಮಾತಾಡ್ಸೋದಿಲ್ಲರಿ, ಡಾಕ್ಟರ್ ಹಂಗೆ ಮಾತಾಡಿಸ್ತಾರೆ. ಏನು ಹೆಸರು ಅಂದರು. ನನ್ನ ಹೆಸರು ಗುರುರಾಜ್ ಕರ್ಜಿಗೆ. ಹಾಂ, ಬರ್ದಿದ್ದಿಲ್ಲೇ, ಬರೆದಿದ್ರೆ ಯಾಕೆ ಕೇಳಬೇಕು? ಆಯ್ತು, ಮತ್ತೆ ಮುಂದೆ ನೋಡಿದರು. ಏನು ಮಾಡ್ತೀರಿ ಅಂದರು. ನಾ ಕಾಲೇಜ್ನಾಗ ಪ್ರಿನ್ಸಿಪಾಲ್ ಇದೆ. ಹಾಂ, ಗೊತ್ತದ ಹೇಳಿದ್ನಲ್ಲ ಅವ, ಎಲ್ಲ ಗೊತ್ತದ, ಮತ್ತು ಕೇಳೋದು ಬಿಡೋಂಗಿಲ್ಲ. ಒಂದು 5 ಮಿನಿಟ್ ಮೇಲೆ, ಏನು ಪ್ರಾಬ್ಲಮು ಅಂತ ಕೇಳಿದರು. ಎರಡು ಕೈ ಹಿಂಗೆ ಕಂಟ್ರೋಲ್ನಾಗಿಲ್ಲರಿ, ಸೆನ್ಸೇಷನ್ ಇಲ್ಲ ಅಂದೆ. ಹ್ಞೂ ಅಂದರು. ಅಲ್ಲಾದಮೇಲೆ ಆ ಗಾಡಿ ಮೇಲೆ ಯಾಕೆ ಹಾಕಿದ್ರು ಗೊತ್ತಿಲ್ಲ, ಜವಾಹರಲಾಲ್ ನೆಹರು ಫೋಟೋ ಇತ್ತು ಅಂದಲ್ಲ. ಹಿಂಗೆ ನೋಡಿದರು, ನನಗೆ ಕೇಳಿದರು, ಯಾರದು ಅಂತ ಕೇಳಿದರು. ಸಿಟ್ಟು ಬರೋದಿಲ್ಲರಿ, ಸಣ್ಣ ಸಣ್ಣ ನೋಡ್ರಿ ಗೊತ್ತಪ್ಪ, ಚಾಚಾ ನೆಹರು ಅಂತ ಹೇಳ್ತಾ ಹುಡುಗರು. ನಾ ಕಾಲೇಜ್ ಪ್ರಿನ್ಸಿಪಾಲ್. ಅದು ಯಾರು ಅಂತ ಕೇಳಿದ್ರೆ ಸಿಟ್ಟು ಬರೋದಿಲ್ಲ. ನಾ ಇದೆ ಜವಾಹರಲಾಲ್ ನೆಹರು ಅಂದೆ. ವೆರಿ ಗುಡ್, ವೆರಿ ಗುಡ್, ಇತಿಹಾಸದೆಲ್ಲ ಚಲೋ ಗೊತ್ತದೆ ನಿಮ್ಗೆ ಅಂತಂದರು. ಅದ್ರಾಗ ಏನು ಇತಿಹಾಸ ಬಂತ್ರಿ?
ಅವ್ರು ಏನಾಗಿದ್ರು ಮತ್ತು ಅಷ್ಟೇ ಕೆಲ ಅವ್ರು ಏನಾಗಿದ್ರು ಅಂತ ಕೇಳಿದ್ರು. ಭಾರತದ ಮೊದಲನೇ ಪ್ರಧಾನಮಂತ್ರಿ ಎಂದೆ. ಓಹೋಹೋ ಹಿಸ್ಟ್ರಿ ಚಲೋ ಓದ್ಕೊಂಡಿರಿ ಅಂದರು. ನನಗನ್ನಿಸ್ತು ಈ ಮನುಷ್ಯ ನಾನು ಇನ್ಸಲ್ಟ್ ಮಾಡಲಿಕ್ಕೆ ಕೂತಾನ ಅನಿಸ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಅವ್ರ ಮಕ್ಕಳ ಬಗ್ಗೆ ಗೊತ್ತದೆ ನಿಮಗೆ ಅಂತ ಕೇಳಿದ್ರು. ನನಗೂ ಒಂಚೂರು ತಲೆ ಬಿಸಿ ಆಗ್ಕತ್ತಿತ್ತು, ಯಾಕಂದರೆ ನನ್ನ ಚಿಂತೆ ನನ್ನ ಕೈದು ಇದೇನು ನೆಹರು ಹಿಡ್ಕೊಂಡು ಕೂತಾರ್ರಿ ಇವರು. ನಾನು ಕಡೆಗೆ ಅವ್ರ ಮಕ್ಕಳ ಬಗ್ಗೆ ಗೊತ್ತದೇನೆಂದರು. ನಾನು ಸ್ವಲ್ಪ ಒರಟಾಗಿ ಹೇಳಿದೆ, ಮಕ್ಕಳ ಬಗ್ಗೆ ಗೊತ್ತಿಲ್ಲ ರೀ, ಮಗಳ ಬಗ್ಗೆ ಮಾತ್ರ ಗೊತ್ತದೆ, ಮಗಳು ಮಾತ್ರ ಗೊತ್ತದೆ, ಅವರು ಇಂದಿರಾ ಗಾಂಧಿ ಅಂತ ಹೇಳಿದೆ. ಓಹ್ ಅದು ಗೊತ್ತದ ನಿಮ್ಗೆ ಅಂದರು. ನಾನೇ ತಿರುಗಿ ಮರಿಗೆ ಅವ್ರ ಪ್ರಶ್ನೆ ಕೇಳೋದು, ನಾನು ಉತ್ತರ ಕೊಡೋದು, ತಾಸುಗಟ್ಟಲೆ ಮಾಡೋದು ಉಪಯೋಗಿಲ್ಲಿದು, ನಾನೇ ಎಲ್ಲ ಹೇಳಿಬಿಡ್ಬೇಕಂತೇಳಿ ಸರ್ ತಪ್ಪು ಹೇಳಿದೆ ನಾನು. ಅವರು ಇಂದಿರಾ ಗಾಂಧಿ ಅಲ್ಲ, ಇಂದಿರಾ ಪ್ರಿಯದರ್ಶಿನಿ ಅಂತ ಹೆಸರು, ಫಿರೋಜ್ ಗಾಂಧಿ ಅವ್ರನ್ನ ಮದುವೆ ಆದರು, ಅದಕ್ಕೆ ಇಂದಿರಾ ಗಾಂಧಿ ಆದರು ಅಂದರು. ಹೌದಾ, ವೆರಿ ಗುಡ್. ಅವರೇನಾಗಿದ್ದರು? ಪ್ರಧಾನಮಂತ್ರಿ ಆಗಿದ್ದರು ಅವರು. ಅವ್ರ ಮಕ್ಕಳ ಬಗ್ಗೆ ಏನಾರು ಗೊತ್ತದೇನು ಅಂದರು. ನಾನು ಇದು ಒಳ್ಳೆ ನೆಹರು ಇತಿಹಾಸ ಬಂತಪ್ಪ ನನಗೆ ನನ್ನ ಪ್ರಾಬ್ಲಮ್ಮೇ ಬೇರೆ, ನಾನು ಅದು ಹೇಳಿಬಿಡ್ತೀನಿ ತೋರಿ ಸರ್ ಅಂದೆ. ಅವರಿಗೆ ಎರಡು ಮಕ್ಕಳು, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಎಲ್ಲ ಪೂರ್ತಿ ಅವ್ರ ಹೆಂಡಂದರು, ಅವ್ರ ಮಕ್ಕಳು ಎಲ್ಲ ಹೆಸರು ಹೇಳಿದ್ರು. ಇನ್ನೇನು ಇರಬೇಕೇನು ಅಂತ ಕೇಳಿದೆ. ಈಗ ಯಾರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ದೇಶದ್ದು ಅಂತ ಕೇಳಿದ್ರು. ರಾಜೀವ್ ಗಾಂಧಿ ಇದ್ದಾರೆ ಅಂತ ಹೇಳಿ. ಹೌದಾ, ಎಷ್ಟು ವಯಸ್ಸು ಅವರಿಗೆ? ಇದು ಮುಗಿಯವಲ್ತ್ರಿ. ನಂದೆ 47-48 ವರ್ಷ ಇರಬೇಕು ಅವರಿಗೆ ಅಂದೆ. ಒಂದು ಮಜಾ ಗೊತ್ತದೆ ನಿಮಗೆ ಅಂತ ಕೇಳಿದ್ರು. ಏನು ಗೊತ್ತು? ರಾಜೀವ್ ಗಾಂಧಿ ಮುಂಜಾನೆ ದಿನ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಂದರು. ಮಾಡ್ತಿರ್ಬೇಕು ಮನುಷ್ಯ ಅಲ್ಲೇನ್ರಿ ಅಂದೆ ನಾನು. ಅಷ್ಟೇ ಅಲ್ಲ, ಲಂಚು ಮಾಡ್ತಾರೆ, ಡಿನ್ನರು ಮಾಡ್ತಾರೆ. ನನಗೆ ತಲೆ ಕೆಟ್ಟು ಹೋದ ಸರ್. ಮನುಷ್ಯ ಅಂದಮೇಲೆ ಮಾಡ್ತಾರೆ ಸಾಮ ಊಟ, ಬ್ರೇಕ್ಫಾಸ್ಟು, ಲಂಚು ಇರ್ತದೆ, ಮತ್ತು ಮಾಡಿದ್ರೆ ಏನು ವಿಶೇಷ ಅಂದೆ. ಎದ್ದು ನಿಂತುಬಿಟ್ರಿ ಮನುಷ್ಯ, ನಿಂದೇನು ಪ್ರಾಬ್ಲಮ್ಮು ಅಂದ. ನನ್ನ ಪ್ರಾಬ್ಲಮ್ ಕೈ ಎಂದೆ. ಅದಲ್ಲ ಪ್ರಾಬ್ಲಮ್ ನಿಂದು, ಉಪಾಸಿದ್ದಿ ನೀನು ಅಂದ. ಉಪಾಸಿದ್ದಿ ನೀನು, ಸರಿಯಾಗಿ ಊಟ ಮಾಡೋದಿಲ್ಲ, ಯು ಆರ್ ಅನಿಮಿಕ್. ನೀನು ಅನಿಮಿಕ್ ಸ್ಟೇಟ್ ಯಾರು ಮಟ್ಟಿಗೆ ಬಂದದ್ದು ಗೊತ್ತ? ನಿನಗೆ ಹೆಮೋಗ್ಲೋಬಿನ್ 4.5 ಅದ, ಸತ್ತು ಹೋಗ್ಬೇಕಾಯ್ತು ನೀ ಯಾವಾಗೋ, ಬದುಕಿದ್ದೆ ಹೆಚ್ಚಿನ ನಿಂದು. ಸರಿಯಾಗಿ ಬೈದರು, ಬೈಸ್ಕೋಬೇಕು, ಮತ್ತೇನು ಡಾಕ್ಟ್ರ್ ಬೈದರು, ಬೈಸ್ಕೋಬೇಕಲ್ಲ. ಆಮೇಲೆ ಹೇಳಿದರು, ನೀನು ಗೊತ್ತದೇನಂತ ಕೇಳಿದರು. ಇಷ್ಟು ಚಂದ ಎಷ್ಟು ಸೈಂಟಿಫಿಕ್ ಎಕ್ಸ್ಪ್ಲೇನ್ ಮಾಡಿದ್ರು ಮನುಷ್ಯ ಅಂದರೆ ಹಿ ಬಿಕೇಮ್ ಮೈ ಹೀರೋ. ಮಣಿ ಹೇಳಿದರು, ನೋಡ್ರಿ ಬೆಂಗಳೂರಿಗೆ ಇಷ್ಟು ಪವರ್ ಅಂತ ಇರ್ತದೆ, ಎನರ್ಜಿ ಬೇಕು ಇಡೀ ಏರಿಯಾಗೆ ಕೊಡಲಿಕ್ಕೆ. ಕಮ್ಮಿ ಬಿದ್ದರೆ ಏನು ಮಾಡ್ತಾರೆ? ಜಯನಗರಕ್ಕೆ ಬಂದು ಮಾಡಿರಿ, ರಾಜಾನಗರ ಕೊಡ್ರಿ ಅಂತಾರೆ. ಆಮೇಲೆ ಇಲ್ಲಿ ಬಂದು ಮಾಡಿರಿ, ಅಲ್ಲಿ ಕೊಡ್ರಿ ಅಂತ. ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ಲ ಪವರ್, ಇರೋದಿಷ್ಟು ಪವರ್ ಹಂಚ್ಕೋಬೇಕಲ್ಲ. ಹಂಗೆ ನಿಮ್ಮ ಬ್ರೈನ್ಯಾಗ ಕೂಡ ಹಂಗೆ ಇರ್ತದೆ, ಎನರ್ಜಿ ಇರ್ತದೆ. ಯಾವಾಗ ಅದು ತುಂಬ ಪ್ರೆಷರ್ ಆತಂದ್ರೆ ಒಂದು ಯಾವುದೋ ಭಾಗ ಕಟ್ ಮಾಡಿಬಿಡ್ತದೆ ಅದು. ಪುಣ್ಯಕ್ಕೆ ನಿಮ್ಗೆ ಇಟ್ ಈಸ್ ಆನ್ ಯುವರ್ ಹ್ಯಾಂಡ್ಸ್. ಇಫ್ ಇಟ್ ಎಡ್ ಹ್ಯಾಪನ್ ಟು ಯುವರ್ ನರ್ವಸ್ ಸಿಸ್ಟಮ್ ಆರ್ ಇಟ್ ಹ್ಯಾಪನ್ ಟು ಯುವರ್ ಬ್ರೀದಿಂಗ್ ಸಿಸ್ಟಮ್ ಆರ್ ಹಾರ್ಟ್ ಸಿಸ್ಟಮ್, ಯುಡ್ ಹ್ಯಾವ್ ಬಿನ್ ಡೈಡ್ ಬೈ ದಿಸ್ ಟೈಮ್. ಸತ್ತು ಹೋಗ್ಬೇಕಾಯ್ತು ನೀನು. ಪುಣ್ಯಕ್ಕೆ ಅದು ಕೈ ಮೇಲೆ ಬಂದದ, ಏನಿಲ್ಲ ಔಷಧಿ ಕೊಡ್ತೀನಿ ಅದಕ್ಕೆ ಅಂಥೇಳಿ ಟ್ರೀಟ್ಮೆಂಟ್ ಕೊಟ್ಟರು. ಮುಂದೆ ಆರಾಮಾತು ಅಗ್ದಿ, ಈಗ ಅದಿಲ್ಲ ಆರಾಮಿದ್ದಿಲ್ಲ ನಾ, ಈಗ ಆರಾಮಾತದು. ಮುಂದೆ ಕೇಸ್ ಮಣಿ ಜೋಡಿ ನಾನು ಭಾರತ ತುಂಬ ಅಡ್ಡಾಡಿನ ಅವ್ರ ಜೋಡಿ, ಎಪಿಲೆಪ್ಸಿ ಪ್ರಚಾರ ಮಾಡಲಿಕ್ಕೆ, ಔಷಧ ಪ್ರಚಾರ ಮಾಡಲಿಕ್ಕೆ ಬೇರೆ ದೇಶಕ್ಕೆ ಅವ್ರ ಜೊತೆಗೆ ಹೋದೆ. ಅವ್ರೊಂದು ಮಾತು ಹೇಳಿದ್ರು ನನಗೆ, ಅದು ಯಾಕೆ ಹೇಳ್ತೀನಿ ಇತ್ತಲ್ಲ ಅಂದರೆ, ನೀವು ಯಾಕೆ ಹಿಂಗಾಯ್ತು ಗೊತ್ತೇ, ನನಗೆ ಬರೋ ನಿಂದು ಕೈದ್ರು ಅವರು ಭಾಳ ಪ್ರೆಷರಾಗಿ ಮಾಡ್ಕೋತೀವಿ ಕೆಲಸ ನೀನು, ಅದಕ್ಕೆ ಹಿಂಗಾಗ್ಯದ. ಟೈಮ್ ಸಾಲೋದಿಲ್ಲ, ಟೈಮ್ ಸಾಲೋದಿಲ್ಲ ಅಂತೆಯಲ್ಲ, ರಾಜೀವ್ ಗಾಂಧಿ ಅವ್ರಿಗೆ ಎಷ್ಟು ಟೈಮ್ ಅದಪ್ಪ ದಿವಸಕ್ಕೆ ಅಂತ ಕೇಳಿದರು. 24 ತಾಸು ರೀ. ನಿನಗೆ ಎಷ್ಟದ? 24 ತಾಸು. 24 ತಾಸಿನಾಗ ಇಡೀ ದೇಶ ಮ್ಯಾನೇಜ್ ಮಾಡೋದಿದ್ರು ಅವರು, ನಿನಗೊಂದು ಕಾಲೇಜ್ ಮ್ಯಾನೇಜ್ ಮಾಡಲಿಕ್ಕೆ ಬರೋದಿಲ್ಲ? ಎಷ್ಟು ಚಂದ ಅದ ಸರ್ ಇದು, ಪ್ರಶ್ನೆ ಕೇಳ್ಕೋಬೇಕು ನಾವು. ಪ್ರೈಮ್ ಇವತ್ತು ಕೂಡ ಮೋದಿ ಅವರಿಗೆ 24 ತಾಸೇ ಹೋದಲ್ರಿ, ಅವ್ರಿಗೇನು ಕನ್ಸೆಷನ್ 25 ತಾಸು ಯಾರೂ ಕೊಡೋಂಗಿಲ್ಲ. 24 ತಾಸೇ. 24 ತಾಸಿನಾಗ ಅವ್ರು ಜಗತ್ತು ಮತ್ತು ದೇಶದ ವ್ಯವಹಾರ ಎಲ್ಲ ನೋಡ್ಕೊಳ್ತಿರ್ಬೇಕಾದ್ರೆ ನಾವು ಅಯ್ಯೋ ಟೈಮ್ ಎಷ್ಟು ಸಾಲುತ್ತಲ್ಲ ರೀ, ಎಷ್ಟು ಬರೆಯೋದು, ಎಷ್ಟು ಬರೆಯೋದು, ಹೆಂಗಂದ್ರೆ ನಿಮ್ಮ ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ, ಮತ್ತೊಂದೇನಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ, ಯು ಡೋಂಟ್ ಹೌ ಟು ಮ್ಯಾನೇಜ್ ಯುವರ್ ಸೆಲ್ಫ್. ಅವ್ರು ಚಂದ ಬುದ್ಧಿ ಕಲಿಸ್ಬಿಟ್ರೆ ಕೇಸ್ ಮಣಿ ನನಗೆ, ಟೈಮ್ ಸಾಕಾಗೋದಿಲ್ಲ ಅನ್ಬೇಡ, ಟೈಮ್ ಅದ ನೀನು ಮ್ಯಾನೇಜ್ ಮಾಡ್ಲಿಕ್ಕೆ ಬರವಲ್ತು. ಅದಕ್ಕೇನು ಮಾಡಬೇಕು ಟೈಮ್ ಮ್ಯಾನೇಜ್ ಮಾಡಬೇಕಾದ್ರೆ? ಭಾಳ ಸಿಂಪಲ್ ಅದ. ಅವತ್ತಿಂದ ನಾನು ಫಾಲೋ ಮಾಡ್ಕೊಂಡು ಬಂದೀನಿ, ಭಾಳ ದೊಡ್ಡವ್ರು ಬೈದು ನಾನು ತಿಳ್ಕೊಬೇಕಲ್ರಿ. ಸ್ವಲ್ಪ ರೀ ಡೈರಿ ಬರೀಬೇಕು ಫಸ್ಟ್, ಎದ್ದು ಕೂಡಲೇ ನಾನು ಮಾಡೋದು ಅದೇ ಕೆಲಸ. 4:00 ಮುಂಜಾನೆಗೂ ಫಸ್ಟ್ ಟು ಡು, ಇವತ್ತೇನು ಮಾಡಬೇಕು ಒಂದು ಲಿಸ್ಟ್ ಬರ್ಕೋತೀನಿ. ನನಗೇನೇನು ಮಾಡಬೇಕು ಸ್ಟಾರ್ ಹಾಕ್ಕೊಂಡಿರ್ತೀನಿ, ಅದರ ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ಟ್ರಿಪಲ್ ಸ್ಟಾರ್ ಇರ್ತದೆ, ಅಂದರೆ ಮಾಡಲೇಬೇಕಾದದ್ದು. ಇನ್ನೊಂದು ಸಲ ನಿಮಗೆ ಆಗಿರ್ತದೆ ನೋಡಿರಿ, ಏನೋ ಕೆಲಸ ಮಾಡಬೇಕು ಅಂತ ಆಫೀಸಿಗೆ ಹೋಗ್ತೀವಿ, ಅಂದರೆ ಸಾಹೇಬ್ರಿಗೆ ಗೊತ್ತಿರ್ತದೆ ಏನೋ ಮಾಡಬೇಕಂತ ಹೋಗಿರ್ತೀವಿ, ಅದು ಬಿಟ್ಟು ಉಳಿಕೆದೆಲ್ಲ ಮಾಡಿರ್ತೀವಿ ನಾವು. ಮನೆ ಅಯ್ಯೋ ಮಾಡು, ಈ ಉಳಿಕೆ ಕೆಲಸ ಬಂದುಬಿಡ್ತಾವು, ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರಿಗೂ ಆಗೋ ಪರಿಸ್ಥಿತಿ ನನಗೂ ಆಗ್ತಿತ್ತು. ವೆನ್ ಐ ಟ್ರಾವೆಲ್ಡ್ ಔಟ್ಸೈಡ್ ಇಂಡಿಯಾ, ಸಾಕಷ್ಟು ಲೆಕ್ಚರ್ಸ್ ಮಾಡಬೇಕು, ಪ್ಲ್ಯಾನ್ ಮಾಡಿದ್ದು ಆಗೋದು ಉಳಿಕೆವೆಲ್ಲ ಆಗಿರ್ತಾವೆ. ಅದಕ್ಕೊಂದು ತೀರ್ಮಾನ ಮಾಡಿಕೊಂಡೆ, ನಾನು ಮಾರ್ಕ್ ಮಾಡ್ಕೊಂಬಿಡ್ಬೇಕು ಡೈರಿಯೊಳಗೆ, ಇಷ್ಟು ಮಾಡಲಾರ್ದ ಹೋಗೋದಿಲ್ಲ ಇವತ್ತು, ಉಳಿಕೆದು ಎಕ್ಸ್ಟ್ರಾ ಆದರೆ ಬೋನಸ್ ಅದು. ಸೊ ಪ್ರಯಾರಿಟಿ ಹಾಕ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏನು ಮಾಡಬೇಕು ಅಂತ ಪ್ರಯಾರಿಟಿ ಹಾಕ್ಕೋಬೇಕು.